ರೀಸೆಂಟ್ ಟೈಮಲ್ಲಿ ಆಫೀಸ್ಗೆ ಹೋಗ್ಬೇಕಂದ್ರು ಕಾಲೇಜ್ಗೆ ಹೋಗ್ಬೇಕಂದ್ರು ಬಜೆಟಲ್ಲಿ ಗುರುತಿಗೆ ಬರೋದು ರ್ಯಾಪಿಡೋ. 2015 ಬೆಂಗಳೂರಲ್ಲಿ ಒಂದು ಸ್ಟಾರ್ಟಪ್ ಆಗಿ ಸ್ಟಾರ್ಟ್ ಆಗಿರೋ ಈ ಕಂಪನಿ ಈಗ ಮಾರ್ಕೆಟ್ ಲೀಡರ್ ಆಗಿರೋ ಓಲಾ ಊಬರ್ನ ದಾಟ್ಕೊಂಡು ನಂಬರ್ 1 ಪ್ಲೇಸಲ್ಲಿ ಇದೆ. ಬೈಕ್ ಟ್ಯಾಕ್ಸಿ ಹೆಸರಿನಲ್ಲಿ ಓಲಾ ಊಬರ್ ಕೊಡದಿರೋ ಫೀಚರ್ನ ಕೊಟ್ಟು ಟ್ಯಾಕ್ಸಿ ಬಿಸ್ನೆಸ್ಸಲ್ಲೇ ಟಾಪಲ್ಲಿ ಹೋಗೋದಕ್ಕೆ ರ್ಯಾಪಿಡೋ ಇಂಪ್ಲಿಮೆಂಟ್ ಮಾಡಿರೋ ಜೀನಿಯಸ್ ಸ್ಟ್ರಾಟಜಿ ಬಗ್ಗೆ ಅವ್ರು ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ಈಗ ನೋಡೋಣ ಬನ್ನಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ರ್ಯಾಪಿಡೋ ಮಾರ್ಕೆಟಲ್ಲಿ ಬರೋದಕ್ಕೂ ಮುಂಚೆ ಟ್ಯಾಕ್ಸಿ ಬಿಸ್ನೆಸ್ನ ಓಲಾ ಊಬರ್ ಆಕ್ಯುಪೈ ಮಾಡಿದ್ವು. ಮೆಜಾರಿಟಿ ಸಿಟಿಯಲ್ಲಿ ಈ ಕಂಪ್ನಿಗಳೇ ಇದ್ವು. ಆದರೆ ಟ್ಯಾಕ್ಸಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ವು. ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಬಂದು ಸಕ್ಸಸ್ ಆಗಿರೋ ಕಂಪ್ನಿನೇ ಈ ರ್ಯಾಪಿಡೋ ಕಂಪ್ನಿ. ಈಗ ಆ ಪ್ರಾಬ್ಲಮ್ಸ್ ಏನು ಅಂತ ನೋಡೋದಾದರೆ ನಂಬರ್ 1 ಸಿಟಿ ಟ್ರಾಫಿಕ್. ಈಗ ಸಿಟಿ ಅಂದಮೇಲೆ ಟ್ರಾಫಿಕ್ ಇದ್ದೇ ಇರುತ್ತೆ. ನಾವು ಎಲ್ಲಾದರೂ ಅರ್ಜೆಂಟ್ ಹೋಗ್ಬೇಕಂದ್ರೆ ಏನಾದರೂ ಟ್ರಾಫಿಕಲ್ಲಿ ಸಿಗಾಕೆಂಡ್ರೆ ಹೆಂಗಿರುತ್ತೆ ಹೇಳಿ? ಅದಕ್ಕೋಸ್ಕರ ಈ ರ್ಯಾಪಿಡೋನ ಇಂಟ್ರೊಡ್ಯೂಸ್ ಮಾಡಿರು. ಬೈಕ್ ಕೂಡ ಟ್ರಾಫಿಕಲ್ಲಿ ಸಿಗಾಕೆ ಅಂತವಲ್ಲ ಗುರು ಅಂತ ನೀವು ಕೇಳ್ಬೋದು. ಅದು ಸರಿನೇ, ಆದರೆ ಕಾರ್ಕ್ಕಿಂತ ಬೈಕು ಟ್ರಾಫಿಕಲ್ಲಿ ಈಸಿಯಾಗಿ ಹೋಗ್ಬೋದು, ಮತ್ತು ಕಾರ್ ಹೋಗ್ದಿರೋ ಪ್ಲೇಸ್ನಲ್ಲಿ ಕೂಡ ಸುಲಭವಾಗಿ ಬೈಕ್ನ ಡ್ರೈವ್ ಮಾಡ್ಬೋದು. ಅದರಿಂದ ಪ್ರಾಬ್ಲಮ್ ಸಾಲ್ವ್ಡ್. ಎರಡನೇದು ಬಂದು ಪ್ರೈಸ್. ಈಗ ಕಾರ್ ಟ್ಯಾಕ್ಸಿ ಚಾರ್ಜ್ ಮಿನಿಮಮ್ 100-200 ರೂಪಾಯಿ ಇರುತ್ತೆ ಗುರು. ಅದೇ ಡೈಲಿ ಹೋಗೋ ಸ್ಟೂಡೆಂಟ್ಸ್ ಆಗಲಿ ಆಫೀಸರ್ಗಾಗಲಿ ದಿನ ಅಷ್ಟೊಂದು ಇಕ್ಕಂದ್ರೆ ತುಂಬ ಕಷ್ಟನೇ. ಅದು ರ್ಯಾಪಿಡ್ ಆದರೆ 20-30 ಇರುತ್ತೆ. ಅದು ಕೂಡ ಫಾಸ್ಟಾಗಿ ಈಸಿಯಾಗಿ ಹೋಗ್ಬೋದು. ಇನ್ನು ಮೂರನೇದು ಬಂದು ಎಂಪ್ಲಾಯೀಸ್. ಈಗ ಓಲಾ ಊಬರ್ ಕಾರ್ ಟ್ಯಾಕ್ಸಿಯಲ್ಲಿ ಕೆಲಸ ಮಾಡೋರು ದಿನಪೂರ್ತಿ ಡ್ರೈವಿಂಗೇ ಮಾಡ್ತಾ ಇರ್ತಾರೆ. ಅದೇ ರ್ಯಾಪಿಡೋದಲ್ಲಿ ಆದರೆ ಬೈಕ್ ಓಡಿಸೋರು ಮೆಜಾರಿಟಿಯಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ನ ಮಾಡ್ತಾ ಇರ್ತಾರೆ. ಅದರಿಂದ ಪಾರ್ಟ್ ಟೈಮ್ ಜಾಬ್ ಮಾಡೋ ಎಂಪ್ಲಾಯೀಸ್ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಇರ್ತಾರೆ. ಅದರಿಂದ ರ್ಯಾಪಿಡಾಗಿ ಎಂಪ್ಲಾಯೀಸ್ ಈಸಿಯಾಗಿ ಸಿಗ್ತಾ ಇದ್ದಾರೆ. ಇಂಥ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಪವನ್, ರಿಷಿಕೇಶ್, ಅರವಿಂದ್ ಅಂತ ಈ ಮೂವರು ಕಲಿತು ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈಗ ಬಿಸಿನೆಸ್ ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಸಿಟೀಸ್ಗೆ ಆಕ್ಯುಪೈ ಆಗಿದೆ. ರ್ಯಾಪಿಡೋ ಸಕ್ಸಸ್ ಆಗೋದಕ್ಕೆ ಮೇನ್ ಕಾರಣ ಏನಂದರೆ ಈಗ ಓಲಾ ಊಬರ್ ಮಿನಿಮಮ್ 5-10 ಕಿಲೋಮೀಟರ್ ಇರೋ ಡಿಸ್ಟೆನ್ಸ್ಗೂ ಕೂಡ 200-300 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾ ಇದೆ. ಹಂಗೆ ಕಾರ್ಗಳು ಟ್ರಾಫಿಕಲ್ಲಿ ಸಿಗಾಕೆಂಡ್ರೆ ಬರೋದು ತುಂಬ ಕಷ್ಟ. ಅದೇ ರ್ಯಾಪಿಡೋ ಆದರೆ ಚಾರ್ಜ್ ಕಮ್ಮಿ ಇರೋದ್ರಿಂದ ಯಾರೇ ಆಗಲಿ ಬಜೆಟ್ ಫ್ರೆಂಡ್ಲಿನ ಯೂಸ್ ಮಾಡೋಕ್ಕೆ ಇಷ್ಟ ಬೀಳ್ತಾರೆ. ಸೊ ಅದರಿಂದ ರ್ಯಾಪಿಡೋ ಬೇಗ ಸಕ್ಸಸ್ ಆಗುತ್ತೆ. ಈಗ ರ್ಯಾಪಿಡೋ ಇನ್ಕಮ್ ಹೆಂಗೆ ಮಾಡುತ್ತೆ ಅಂತ ನೋಡೋದಾದರೆ ಮೇಜರ್ ಆಗಿ ರ್ಯಾಪಿಡೋ 2 ರೀತಿಯಲ್ಲಿ ಇನ್ಕಮ್ ಮಾಡ್ತಾ ಇದೆ. ಕಸ್ಟಮರ್ ರ್ಯಾಪಿಡೋನ ಬುಕ್ ಮಾಡಿದಾಗ ಬಂದಿರೋ ದುಡ್ಡಿಂದ 20% ಕಮಿಷನ್ ತಗೊಂಡು ಮಿಕ್ಕಿರೋದು ಬೈಕ್ ಡ್ರೈವರ್ಸ್ಗೆ ಕೊಡುತ್ತೆ. ಇನ್ನು ಎರಡನೇದು, ರ್ಯಾಪಿಡೋ ಕೂಡ ಪ್ರಾಡಕ್ಟ್ ಡೆಲಿವರಿ ಮಾಡ್ತಾ ಇದೆ. ಅಂದರೆ ಒಂದು ಪ್ರಾಡಕ್ಟ್ ಡೆಲಿವರಿಯಿಂದ ಕಮಿಷನ್ ಕೂಡ ತಾಂತಾ ಇದೆ. ಈಗ ಈ ಕಂಪನಿ ವ್ಯಾಲ್ಯೂಯೇಷನ್ ನೋಡೋದಾದರೆ $800 million ಮೇಲೆ ಇದೆ. ಅಂದರೆ ಸುಮಾರಾಗಿ 6,500 ಕೋಟಿವರೆಗೂ ಇರುತ್ತೆ. ಈ ಥರ ಬಿಸ್ನೆಸ್ ಸ್ಟ್ರಾಟಜಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.